वेलकम बैक टू माय चैनल एल्लरिगू नमस्कार इवत्तु ईरुळ्ळि राइस हेंगे माडोदु नोड्कोंडु बरोण तुंबा टेस्टी आगिरुत्ते ईरुळ्ळि राइस माडलु बेकागिरुव सामग्रिगळन्नु नोडोण मोदलु उदुरुदुरागिरुव अन्न तगोबेकु ईरुळ्ळिन स्वल्प जास्ति तगोबेकु ईरुळ्ळि राइस आगिद्रिंद इदु ಒಂದು ಮೂರು ಈರುಳ್ಳಿ ತಗೊಂಡಿನಿ ಉದ್ದಕ್ಕೆ ಹೆಚ್ಚಿನಿ ಕರಿಬೇ ಕೋತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಹಸಿ ಮೆಣಸಿನಕಾಯಿ ತಗೊಂಡಿನಿ ಸಾಸಿವೆ ಜೀರಿಗೆ ಧನಿಯಾ ಪೌಡರ್ ಗರಂ ಮಸಾಲ ಅರಿಶಿನದ ಪುಡಿ ಉಪ್ಪು ಖಾರದ ಪುಡಿ ಎಣ್ಣೆ ಇಷ್ಟು ಬೇಕು ಈಗ ಮಾಡುವ ವಿಧಾನವನ್ನ ನೋಡೋಣ ಈಗ ಗ್ಯಾಸ್ ಆನ್ ಮಾಡ್ಕೊಂಡಿನಿ ಒಂದು ಬಾಳಿಗೆ ಇಟ್ಟೆನಿ ಅದಕ್ಕೆ ಎಣ್ಣೆ ಹಾಕೊಂತೀನಿ ಈಗ ಎಣ್ಣೆ ಹಾಕೊಂಡು ಒಂದ ಸ್ವಲ್ಪ ಎಣ್ಣೆ ಕಾಯಬೇಕು ಅವಾಗ ಸಾಸಿವೆ ಹಾಕೋಬೇಕು ಸಾಸಿವೆ ಹಾಕೊಂಡೆ ಸಾಸಿವೆ ಸಿಡಿಮಟ ಹಂಗ ಬಿಡಬೇಕು ಈ ಲಂಚ್ ಬಾಕ್ಸ್ ಈಗ ಈ ರೆಸಿಪಿ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸಾಸಿವೆ ಸಿಡಿ ಹಾಕತತಿ ನೆಕ್ಸ್ಟ್ ಈಗ ಜೀರಿಗೆ ಹಾಕೊಂತೀನಿ ಒಂದು ಸ್ಪೂನ್ ಟೀಸ್ಪೂನ್ ಇಂದ ಒಂದು ಸ್ಪೂನ್ ಜೀರಿಗೆ ಹಾಕೊಂಡೆ ನಾನು ಒಂದು ಸ್ವಲ್ಪ ಫ್ರೈ ಆಗಬೇಕು ಈಗ ಚಕ್ಕೆ ಹಾಕೊಂಡೆ ಹಸಿ ಮೆಣಸಿನಕಾಯಿ ಕರಿಬೇ ಈರುಳ್ಳಿ ಸ್ವಲ್ಪ ಈರುಳ್ಳಿ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೆ ತಗೋಬೇಕು ಈರುಳ್ಳಿ ರೈಸ್ ಅಲ್ಲ ಇದು ಹಿಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂತೇವೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ ರೈಸು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿಂದ ಅರಿಶಿನದ ಪುಡಿ ಹಾಕ್ಕೊಂತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಧನಿಯಾ ಪೌಡರ್ ಖಾರದ ಪುಡಿ ನಾವು ಹಸಿ ಮೆಣಸಿನಕಾಯಿ ಹಾಕಿರ್ತೀವಿ ನೋಡಿ ಹಾಕೋಬೇಕು ಖಾರದ ಪುಡಿನ ನಾ ಸ್ವಲ್ಪ ಹಾಕೆ ನೋಡ್ರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈಸಿ ಇದು ಮಾಡೋದು ನಾವು ಯಾವಾಗ ತಿನ್ಬೇಕು ಅನಿಸ್ತೈತೆ ಅವಾಗ ಮಾಡ್ಕೋಬೋದು ಪಟ್ ಅಂತ ಒಂದು ಐದು ನಿಮಿಷ ಈ ಥರ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತೈತಿ ಆಮೇಲೆ ರೈಸ್ ಹಾಕ್ಕೋಬೇಕು ಈಗ ಆಯಿತು ಈಗ ರೈಸ್ ಹಾಕ್ಕೊಳಕತ್ತೀನಿ ಚೆನ್ನಾಗಿ ಕಲಿಸ್ಬೇಕು ರೈಸ್ನ ಒಂದಕ್ಕೊಂದು ಕುಡ್ಕೋಬೇಕು ಆ ರೀತಿ ಕಲಿಸ್ಬೇಕು ಒಂದು ಸಾರಿ ಮಾಡ್ಕೊಂಡು ನೋಡ್ರಿ ತುಂಬ ಟೇಸ್ಟಿ ಆಗಿರ್ತೈತಿ ಇದು ರೈಸು ಚೆನ್ನಾಗಿ ಕಲಿಸ್ಕೊಂಡಷ್ಟು ಚೆನ್ನಾಗಿರ್ತೈತಿ ಅಂದ್ರೆ ಒಂದೇ ಕಡೆ ಒಗ್ಗರಣೆ ಕೂಡಂಗಿಲ್ಲ
ಯಾರು ಹೊಸಬ್ರು ನೋಡಕತ್ತೀರಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಹಳ ಜನ ನೋಡಕತ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ ನಮಗೆ ಸಪೋರ್ಟ್ ನಿಮ್ಮ ಸಪೋರ್ಟ್ ಇದ್ರೆ ನಾನು ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕೆ ನನಗೆ ಅನುಕೂಲ ಆಗ್ತೈತಿ ಇದಕ್ಕೇನು ನೀವು ದುಡ್ಡು ಕೊಡಬೇಕಾಗಿಲ್ಲ ಏನೂ ಇಲ್ಲ ಫ್ರೀಯಾಗಿ ಮಾಡ್ಕೋಬೋದು ಹೀಗಾಗಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಯ್ತು ಈಗ ಗ್ಯಾಸ್ ಆಫ್ ಮಾಡ್ಕೊಂತೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ತೀನಿ ಈಗ ನೋಡ್ರಿ ಈರುಳ್ಳಿ ರೈಸ್ ರೆಡಿ ಆಯ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.